ರಾಜಸ್ಥಾನ್ ರಾಯಲ್ಸ್ ತಂಡದ ಇಬ್ಬರು ಒಂದೇ ಎಸೆತದಲ್ಲಿ ಔಟ್ ಆದ ವಿಚಿತ್ರ ಘಟನೆಯೊಂದು ನಡೆದಿದೆ. ಹೌದು, ಮಂಗಳವಾರ ನಡೆದ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಈ ರೀತಿಯಾಗಿ ನಡೆದಿರೋದು. ಕೋಲ್ಕತ್ತಾದಲ್ಲಿ ನಡೆದ ಪಂದ್ಯದ ಕೊನೆಯ ಎಸೆತದಲ್ಲಿ ಈ ಘಟನೆ ನಡೆದಿದೆ. ರಾಜಸ್ಥಾನ್ ತಂಡದ ಜಾಸ್ ಬಟ್ಲರ್ ಮತ್ತು ರಿಯಾನ್ ಪರಾಗ್ ಒಟ್ಟಿಗೆ ಔಟ್ ಆದರು. ಗುಜರಾತ್ ಟೈಟನ್ಸ್ ತಂಡದ ಯುವ ವೇಗಿ ಯಶ್ ದಯಾಳ್ ಅವರು ಎಸೆದಂತಹ ಇನ್ನಿಂಗ್ಸ್ನ ಕೊನೆಯ ಓವರ್ನ ಕೊನೆಯ ಬಾಲ್ ನೋ ಬಾಲ್ ಆಗಿತ್ತು. ಈ ಒಂದು ಬಾಲ್ನಲ್ಲಿ 2 ರನ್ನ ತಗೊಳ್ಳುವ ಆತುರದಲ್ಲಿ ಜಾಸ್ ಬಟ್ಲರ್ ಮುನ್ನುಗ್ಗಿದ್ದು ರನ್ಔಟ್ ಆದರು. ನೋ ಬಾಲ್ನಿಂದ ಫ್ರೀ ಹಿಟ್ ಸಿಕ್ಕಿದ ಅವಕಾಶವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋಕೆ ರಿಯಾನ್ ಪರಾಗ್ ಚೆಂಡು ವೈಡ್ ಆಗಿದ್ದರೂ ವಿಕೆಟ್ ಕೀಪರ್ ಕೈಗೆ ಸಿಕ್ತು. ಇದರಿಂದ ಇಲ್ಲದ ರನ್ ಕದಿಯೋಕೆ ಮುನ್ನುಗ್ಗಿದ ಪರಾಗ್ ಕೂಡ ಔಟ್ ಆದರು. ಈ ಮೂಲಕ ಯಶ್ ದಯಾಳ್ ಎಸೆದ ಒಂದೇ ಎಸೆತಕ್ಕೆ ಬಾರದೇ ಇದ್ರೂ 2 ವಿಕೆಟನ್ನು ಪಡ್ಕೊಂಡು ಮಿಂಚ್ಬಿಟ್ರು.